ಆ್ಯಂಡ್ ಸಿನಿಮಾದಲ್ಲಿ ನಾನು ಕತೆ ಬರ್ಕೊಂಡಾಗ ನನ್ನ ಶಿವಣ್ಣ ಸರ್ ಒಂದು ಪಾತ್ರ ಇತ್ತು, ಅದನ್ನು ಹೋಗಿ ಕೇಳಿದಾಗ ಇಲ್ಲಮ್ಮ ಮಾಡಿ ಚೆನ್ನಾಗಿದೆ ಅಂತ ಬೆನ್ ತಟ್ಟಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಾಘಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಕೂಡ ಒಂದು ಅದ್ಭುತವಾದಂಥ ಪಾತ್ರ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ ನೋಡಿದ್ರಿ, ಅದರಲ್ಲಿ ಯುವರಾಜ್ ಕುಮಾರ್ ಸರ್ ಅವರ ವಾಯ್ಸ್ ಇದೆ. ಆ್ಯಂಡ್ ಬೀರನ್ ಸರ್ಗೆ ಎಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಧ್ಯಮದವರು ಪ್ರತಿ ಸಲನೂ ಕೈ ಹಿಡಿದಿದ್ದೀರಾ. ಯೂಶ್ವಲ್ ಆಗಿ ಒಂದು ಸಿನಿಮಾ ಬಂದರೆ ಅದರ ಪ್ರಮೋಷನ್ ಅಂತ ಬಂದರೆ ಫೇಸ್ ಆಫ್ ದ ಮೂವಿ ಹೀರೋ ಇರ್ತಾರೆ, ಚಿತ್ರತಂಡ ಪ್ರಮೋಟ್ ಮಾಡ್ತಾ ಇರುತ್ತೆ. ಈ ಸಿನಿಮಾದ ವಿಶೇಷ ಏನು ಅಂತಂದರೆ ಅಭಿಮಾನಿಗಳೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಸಿನಿಮಾನ, ಅದ್ರ ಜೊತೆಗೆ ಮೀಡಿಯಾ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಇವತ್ತು ಸಿನಿಮಾ ಮಾತ್ರ ಉಳಿದಿಲ್ಲ, ಅಭಿಮಾನಿಗಳ ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗರ ಭಾವನೆಯಾಗಿ ಕನ್ವರ್ಟ್ ಆಗಿದೆ ಜೇಮ್ಸ್. ಆ್ಯಂಡ್ ಕೆಲಸಗಳೆಲ್ಲ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ ಅದು ಮಾರ್ಚ್ 17ನೇ ತಾರೀಕು ಖಂಡಿತ ನಿಮಗೆ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡುವಂಥ ಸಿನಿಮಾ ಜೇಮ್ಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಹರಸಿ ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.